ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್. ನಾನು ಕೃಪಾ. ಹಪ್ಪಳ ಮಾಡಿದ್ವಲ್ಲ, ಅದೀಗ ನೆಕ್ಸ್ಟ್ ಸ್ಟೆಪ್ ಇದು. ಹಪ್ಪಳನ ಕನ್ಸೋದು ಅಂತ ಹೇಳ್ತೀವಿ. ಅದು ಅಷ್ಟು ಹಪ್ಪಳಗಳನ್ನು ಇಡೋದಕ್ಕೆ ಆಗಲ್ವಲ್ಲ, ಹಾಗಾಗಿ ಈ ಥರ ಬಿಸಿ ಮಾಡಿಬಿಟ್ಟು ಅದನ್ನು ಹೇಗೆ ಇಡ್ತೀವಿ ಅನ್ನೋದನ್ನ ನೀವು ಕೂಡ ನಿಮಗೆ ತೋರಿಸ್ತೀನಿ. ನಾನು ಹಪ್ಪಳದ ವಿಡಿಯೋ ಕೂಡ ಒಂದ್ಸಲ ಅಪ್ಲೋಡ್ ಮಾಡಿದ್ದೀನಿ, ಫುಲ್ ವೀಡಿಯೋನ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಓಲ್ಡ್ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಸಿಗುತ್ತೆ. ಈ ಥರ ಒಂದು ಬಟ್ಟೆ ಒಳಗಡೆ ಗಂಟು ಕಟ್ಟಿ ಹಪ್ಪಳಗಳನ್ನ ಇಡ್ತೀವಿ. ಈ ಥರ ಇಡೋದ್ರಿಂದ ತುಂಬ ಹಪ್ಪಳಗಳು ಚೆನ್ನಾಗಿ ಮೆತ್ತಗಾಗುತ್ತೆ. ಆಮೇಲೆ ಈ ಥರ ಬಿಸಿ ಬಿಸಿ ಇರಬೇಕಿದ್ರೇ ಅದನ್ನೆಲ್ಲ ಸೈಡಿಗೆಲ್ಲ ಮಡಚಿರುತ್ತಲ್ವ, ಅದನ್ನು ನೀಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲನ್ನ ಹೇರ್ತೀವಿ. ಅಂದರೆ ನಾವು ಈ ಚಪಾತಿ ಎಲ್ಲ ಉತ್ತೀವಲ್ವ, ಆ ಮಣೆ ಇದೆ, ಅದನ್ನು ಸ್ವಲ್ಪ ಈ ಥರ ಕೊಡಗ್ಬಿಟ್ಟು ಇಟ್ಟರೆ ಒಂದಕ್ಕೊಂದು ಹಪ್ಪಳಗಳು ಅಂಟ್ಕೊಳ್ಳೋದಿಲ್ಲ. ಉಗಿಲಿ ಬೇಯಿಸೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ. ಆನಂತರ ನಾವು ಎಡ್ಜೆಲ್ಲ ಒಂಥರ ಮಡಚಿರುತ್ತೆ, ಕೆಲವೊಂದು ಹಪ್ಪಳಗಳು ಡೊಂಕಾಗಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನಾವು ಈ ಥರ ನೀಟಾಗಿ ಮಾಡಬೇಕು. ಸ್ವಲ್ಪ ಕೈ ಬಿಸಿ ಬಿಸಿ ಆಗುತ್ತೆ, ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಬ್ಬಿಬ್ಬರು ಇದ್ದರೆ ಆರಾಮಾಗಿ ಮಾಡಬಹುದು. ನಾನು ವೀಡಿಯೋ ಮಾಡೋದಕ್ಕಾಗಿ ಮಾಡ್ತಾ ಇಲ್ಲ, ಇಲ್ಲಾಂದರೆ ನಾನು ಅಮ್ಮ ಇಬ್ಬರು ಒಟ್ಟಿಗೆ ಮಾಡ್ತೀವಿ. ಮತ್ತು ಇದು ಈ ಥರ ಬಟ್ಟೆಯಲ್ಲಿ ಮಡಚಿರ್ತೀವಲ್ವ, ಅದನ್ನು ಬೇಗ ಬೇಗ ಮಾಡಬೇಕಾಗುತ್ತೆ, ಆಮೇಲೆ ಅದು ಗಟ್ಟಿಯಾಗುತ್ತೆ. ಹಾಗಾಗಿ ಒಬ್ಬರಿಗೆ ಮಾಡೋದಕ್ಕಾಗಲ್ಲ, ಇಬ್ಬರೂ ಸೇರಿ ಈ ಥರ ಮಾಡ್ತಾ ಇದ್ದೀವಿ. ಹಪ್ಪಳ ಆದ ನಂತರ ಕೂಡ ಈ ಅಕ್ಕಿ ಹಪ್ಪಳಕ್ಕೆ ಇಷ್ಟೆಲ್ಲ ಕೆಲಸಗಳು ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿ ಈ ಹಪ್ಪಳ ತಿನ್ನಬೇಕಾ ಅಂತ ಅನಿಸ್ಬೋದು ನಿಮಗೆ. ನಿಜವಾಗ್ಲೂ ಅಷ್ಟೇ, ನನಗೆ ಈ ಹಪ್ಪಳ ಬಿಟ್ಟರೆ ಇನ್ಯಾವ ಹಪ್ಪಳನೂ ನಂಗೆ ಇಷ್ಟ ಆಗೋದಿಲ್ಲ. ನಾನು ಅಕ್ಕಿ ಹಪ್ಪಳ ಒಂದೇ ತಿನ್ನೋದು ನಂಗೆ ತುಂಬಾ ಇಷ್ಟ. ಅದರಲ್ಲೂ ಹಸಿ ಹಪ್ಪಳ ಅಂತೂ ನಂಗೆ ಜೀವ, ನಿಮಗೆಲ್ಲ ಗೊತ್ತಿರುತ್ತೆ. ಇದೆಲ್ಲ ಮಾಡೋ ಸುತ್ತಿಗೆ 8 ಗಂಟೆ ಆಯಿತು. ಹಾಗೇ ಹೂರ್ಣನ ಅಮ್ಮ ಫ್ರಿಡ್ಜಲ್ಲಿ ಇಟ್ಟಿದ್ದರು, ಬಿಸಿ ಬಿಸಿ ಹೋಳಿಗೆ ಮಾಡಿ ಕೊಟ್ಟರು. ಇವಾಗ ಹೋಳಿಗೆ ತಿನ್ನಬೇಕು. ಹಾಗೆ ಸ್ವಲ್ಪ ಶೀಕರಣೆ ಕೂಡ ನಾನು ಮಾಡಿದ್ದೆ, ಶ್ರೇಯುಗೆ ಹಾಕಿ ಕೊಟ್ಟೆ, ಅವನು ತಿನ್ನಲಿಲ್ಲ, ಬೇಡ ಅಂದ. ಈಗ ನಾನು ತಿಂತೀನಿ. ಕೆಲಸ ಮಾಡಿ ಸುಸ್ತಾಗಿತ್ತು ನನಗೆ ಬೆಳಗ್ಗೆ ಕೂಡ. ನಾನು ಗೇರ್ ಬೀಜ ಎಲ್ಲ ಆರಿಸೋದಕ್ಕೆ ಹೋಗಿದ್ದೆ, ನನ್ನ ಕೈಯೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗಾಗಿದೆ ಅಂತ ಹೇಳಿ. ತುಂಬ ಕಪ್ಪಾಗಿದೆ, ಮತ್ತು ಉಗುರೆಲ್ಲ ಕಪ್ಪು ಕಪ್ಪಗಾಗಿದೆ. ವೀಡಿಯೋ ಮಾಡಬೇಕಿದ್ರೆ ನನ್ನ ಕೈ ನೋಡಿಕೊಂಡಾಗ ನನಗೆ ಒಂಥರ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಕೆಲಸದ ಟೈಮಲ್ಲಿ ಮಾಡಲೇಬೇಕಾಗುತ್ತೆ. ಹೋಳಿಗೆ ಮೇಲೆ ನನಗೆ ಶೀಕರಣೆ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಅಮ್ಮ ಸೈಡಿಗೆ ಹಾಕ್ಕೊಟ್ರು, ತೊಗೊಂಡು ಹೋಗೋಷ್ಟೊತ್ತಿಗೆ ಹೋಳಿಗೆ ಶೀಕರಣೆ ಒಳಗೇ ಮುಳುಗಿ ಹೋಯಿತು. ಯಾರೆಲ್ಲ ಈ ಸಲ ಹೋಳಿಗೆ ಶೀಕರಣೆ ತಿಂತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವಂತೂ 2-3 ಸಲ ಮಧ್ಯಾಹ್ನ ಅಮ್ಮ ಬಿಸಿ ಬಿಸಿ ಹೋಳಿಗೆ ಹಾಗೆ ಶೀಕರಣೆ ಮಾಡಿ ಕೊಟ್ಟಿದ್ದರು. ಇದೇನು 3ನೇ ಸಲ ಅಂತ ಅನಿಸುತ್ತೆ. ಹೊರಗಡೆ ಬಂದು ಕೂತ್ಕೊಂಡು ಹೋಳಿಗೆ ಶೀಕರಣೆನ ತಿಂದೆ.
ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಇದು ನಾನು ಹಾಗೆ ಊಟ ಮಾಡಿ ಮಲಗಿಬಿಟ್ಟೆ, ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡಿ ಬೆಳಗ್ಗೆ ಎದ್ದು ಅಪ್ಲೋಡಿಗೆ ಹಾಕಿ ಅದು ನನ್ನ ದಿನಚರಿ ಆಗಿಬಿಟ್ಟಿದೆ ಊರಿಗೆ ಬಂದಮೇಲೆ. ತುಂಬ ದಿನದಿಂದ ಕೆನೆ ತುಪ್ಪ ತಿನ್ನಬೇಕು ಅಂತ ಅನಿಸಿತ್ತು, ಹಾಗಾಗಿ ಅಮ್ಮ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದರು. ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ದಪ್ಪ ಆಗುತ್ತೆ, ಮತ್ತು ಇದು ಎಮ್ಮೆ ಹಾಲು ಬೇರೆ ಅಲ್ವಾ, ನೋಡಿ ಎಷ್ಟು ದಪ್ಪ ಇದೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ ಇದು, ನಾನು ತುಂಬ ಸಲ ತೋರಿಸಿದ್ದೀನಿ ಕೂಡ. ನಮ್ಮ ಮನೆಯಲ್ಲಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಹಳೆ ಮನೆಯಲ್ಲೆಲ್ಲ. ನಮ್ಮಲ್ಲಿ ಮಂಗಳವಾರ ಮಜ್ಜಿಗೆ ಕಡಿಯೋದಿಲ್ಲ, ಆವಾಗ ಹಾಲನ್ನ ಹೆಪ್ಪು ಕೂಡ ಹಾಕೋದಿಲ್ಲ. ಮನೆದೇವ್ರ ವಾರದ ದಿನ ನಮ್ಮಲ್ಲಿ ಮಜ್ಜಿಗೆ ಕಡಿಯಲ್ಲ, ಅದೊಂದು ಪದ್ಧತಿ ಇದೆ. ಆವತ್ತು ಯಾವಾಗಲೂ ಅಷ್ಟೇ ನಮ್ಮ ಅಜ್ಜಿಯರು ಪಾಯಸ ಮಾಡ್ತಾಯಿದ್ರು, ಆಮೇಲೆ ಇದು ಕೆನೆ ತುಪ್ಪನ ಮಾಡ್ತಾಯಿದ್ರು. ಕೆನೆನ ಕಾಯಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ವಲ್ಪನೇ ಸ್ವಲ್ಪ ಹಾಕಿ ಕೆನೆನ ಕೆಂಡದಲ್ಲಿ ಕಾಯಿಸ್ಬೇಕು, ಬೂದಿಲ್ಲಲ್ಲ. ನಾನೇನು ಮಾಡ್ತೀನಿ ಅಂದರೆ ಗ್ಯಾಸಲ್ಲೇ ಸಣ್ಣ ಉರಿ ಮಾಡಿ ಕಾಯಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅದು ರೊಟ್ಟಿ ಪಲ್ಯದ ಜೊತೆಗೆ, ಆಮೇಲೆ ಹಪ್ಪಳಕ್ಕೆ ಅದನ್ನು ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕಾದರೂ ಅದನ್ನು ಮಾಡ್ಕೋಬಹುದು. ತಿಂಡಿ ಇವತ್ತು ಗೋಧಿ ಕಡುಬಿಗೆ ಅಮ್ಮ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದಾರೆ. ಈರುಳ್ಳಿ ಹಾಕಿ ಕರಿಬೇವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದ್ದಾರೆ. ತಿಂಡಿ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳಿ ಇವತ್ತು ಗೋಧಿ ಕಡುಬು ಮಾಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಮೈ ಕೈಯೆಲ್ಲ ನೋವು ಜಾಸ್ತಿ ಆಗೋಗಿದೆ. ದಿನ ಸಂಜೆ ತನಕ ಗಿರ್ಬೀಜ ಆಗ್ತಿದೆ. ಅಲ್ಲಿಂದ ಬಂದವಳು ಮತ್ತು ಹಂಗೆ ಸ್ನಾನ ಮಾಡಿದೆ, ಸಂಜೆನೇ ಸ್ನಾನ ಮಾಡಿದ್ದು ನಾನು. ಯಾವಾಗಲೂ ಊಟಕ್ಕಿಂತ ಮುಂಚೆ ನಾನು ಯಾವಾಗಲೂ ಹಾಗೆ ಊಟ ಮಾಡಲ್ಲ, ಸ್ನಾನ ಮಾಡೇ ಊಟ ಮಾಡೋದು. ಮತ್ತು ಗಿರ್ಬೀಜ ಆರ್ಸೋದಿತ್ತಲ್ಲ ಅಂತೇಳಿ ಸಂಜೆ ತನಕ ಆರಿಸಿ ಊಟ ಅಲ್ಲ ಸ್ನಾನ ಮಾಡಿದೆ. ಹಾಗೆ ಮತ್ತು ಹಪ್ಪಳ ಕನ್ಸ್ಬಿಡೋಣ ಅಂತ ಹೇಳಿ ನಾನು ಅಮ್ಮ ಕೂತ್ಕೊಂಡು ನಿನ್ನೆ ಹಪ್ಪಳ ಕೂಡ ಕನ್ಸಿ ಆಯಿತು. ಕೆಲಸ ಜಾಸ್ತಿ ಆಗಿದ್ದಕ್ಕೆ ಬೆಳಗ್ಗೆ ಮೈಕೈ ನೋವು ಥಂಡಿ ಆದಂಗೆ ಆಗಿದೆ. ಇವಾಗಲೂ ಹೋಗಬೇಕಿತ್ತು ಗಿರ್ಬೀಜ ಆರಿಸೋದಕ್ಕೆ, ನಾನು ಹೋಗಿಲ್ಲ. ಶ್ರೇಯನ್ ಅದೇ ಕರಿತಾ ಇದ್ದೆ, ಬಾರೋ ಬಾರೋ ಅಂತೇಳಿ. ನಿನ್ನೆ ನಾನು ಸಾಕಾದಂಗೆ ಕುತ್ಕೊಂಡಿದ್ದೀನಿ, ಇವನು ರಾತ್ರಿ 8:30 ಆದರೂ ಮನೆಗೆ ಬಂದಿಲ್ಲ. ಆಮೇಲೆ ಚಿಕ್ಕಪ್ಪಂಗೆ ಫೋನ್ ಮಾಡಿದೆ, ಚಿಕ್ಕಪ್ಪ ಇಲ್ಲ ನಾನು ಇದರಲ್ಲಿದ್ದೀನಿ ಅಂದ, ಸಾಗರದಲ್ಲಿದ್ದೀನಿ ಅಂದ. ಮತ್ತು ನಾನು ಅಮ್ಮ ಹೋಗಿ ನಡ್ಕೊಂಡು ಹೋದ್ವಿ ಅಲ್ಲಿಂದ, ನಂಗೆ ನಡೆಯೋಕ್ಕೂ ಬೇಡ ಏನೂ ಬೇಡ, ಅಮ್ಮ ಹೋಗಿ ಒಬ್ಬಳೆ ನನಗೂ ಆಗಲ್ಲ ಅಂದರು. ಮತ್ತು ನಂಗೆ ಹೆದರಿಕೆ ಆಗುತ್ತೆ, ಅದಕ್ಕೆ ನೀನು ಬಾರಮ್ಮ ಅಂದೆ. ಪಾಪ ಅಮ್ಮ ಹಿಂದಿಂದ ಬಂದರು, ನಾನು ಮುಂದೆ ಹೋಗಿ ಶೈಲಿ ಸಮ ಜೋರು ಮಾಡಿ ಕರ್ಕೊಂಬಂದಿದ್ದೀನಿ. ವಿಡಿಯೋನ ಅಪ್ಲೋಡಿಗೆ ಹಾಕಿದ್ದೆ, ಮೇಲಿಟ್ಟರೆ ಬೇಗ ಆಗುತ್ತೆ. ಒಂದೊಂದ್ಸಲ ಆಗೋದಿಲ್ಲ, ಇವತ್ತು ಎಷ್ಟು ಬೇಗ ಆಗಿದೆ. ನಮ್ಮೂರಲ್ಲೂ ಕೂಡ ಆಗಲ್ಲ, ಅಷ್ಟು ಬೇಗ ಆಗಿದೆ. ಇವತ್ತು ತಿಂಡಿ ಬಂದು ಈರುಳ್ಳಿ ಚಟ್ನಿ ಹಾಗೆ ಗೋಧಿ ಕಡುಬು. ಶ್ರೇಯು ಗೋಧಿ ಕಡುಬು ಬೇಡ, ನಾನು ಏನಾದರೂ ತಂದ್ಕೊಂಡು ಮಾಡ್ಕೊತೀನಿ ಅಂದ. ಮತ್ತೇನಿಲ್ಲ, ಬಡ್ದು ಬಿಡ್ತೀನಿ ನಿಮಗೆ ಅಂತ ಹೇಳಿದೆ. ಅವ್ರ ಡ್ಯಾಡಿಗೆ ರಗಳೆ ಮಾಡ್ತಾ ಇದ್ದಾನೆ, ಅವನಿಗೆ ಈ ಸೈಕಲ್ ಬೇಡ ಅಂತ, ಗೇರ್ ಸೈಕಲ್ ಬೇಕಂತೆ. ಈ ಸೈಕಲ್ ಪದೇ ಪದೇ ಚೈನ್ ಕಳ್ಚಿ ಹೋಗ್ತಾ ಇದೆಯಂತೆ. ರಿಪೇರಿಗೆ ದುಡ್ಡು ಕೊಟ್ಟು ಕೊಟ್ಟು ಸಾಕತ್ತು. ಹೊಸಬಾಳಿಗೆ ಹೋದಾಗೆಲ್ಲ ಒಂದೊಂದ್ಸಲ 50 ರೂಪಾಯಿ 100 ರೂಪಾಯಿ ಹಾಕಿ ಬರ್ತಾನೆ ಆ ಸೈಕಲಿಗೆ. ಅದಕ್ಕೆ ಇವತ್ತು ನಿಸರಣಿಗೆ ಹೋಗ್ರಿ ಅಂತ ಹೇಳಿದೆ. ನಿಸರಣಿ ದೂರ ಆಗುತ್ತೆ, ನಾವೆಲ್ಲ ಸ್ಕೂಲಿಗೆ ಹೋಗ್ತಿದ್ವಲ್ಲ, ದೂರ ಆಗುತ್ತೆ. ನಿನ್ನೆ ಏನಾಯಿತು ಅಂದರೆ, ಸಂಜೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ. ನಾನು ಯಾವಾಗಲೂ ಹಳೆ ನೆನಪು ಮಾಡ್ತೀನಿ ಗೊತ್ತಾ, ನಾನು ಒಬ್ಬಳೆ ಮಾಡಿದ್ದು ಅಂತ ನಾನು ಯಾವಾಗಲೂ ಅನ್ಕೊಳ್ಳೋದು. ಇಲ್ಲ, ಭರತ ಅಂತ ಬಂದಿದ್ದಾನೆ ನೆನ್ನೆ, ನಮ್ಮ ನಿರಂಜನ, ನಮ್ಮ ಅತ್ತೆ ಮಗ ಇದ್ದಾನಲ್ಲ ನಿರಂಜನ ಅವನು ಒಂದೇ ವಯಸ್ಸಿನವರು, ನನಗಿಂತ 2 ವರ್ಷ ಜೂನಿಯರ್ ಅವನು. ನಾನಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಅಲ್ಲ ನಮ್ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ. ಆವಾಗ ಬಂದ ಅವನು, ಬಂದು ನಮ್ಮ ನಾನು ಯಾರು ಗೊತ್ತಾಯ್ತಾ ಅಂದ, ಭರತ. ಆಮೇಲೆ ನಾನು ಅವ್ರ ಅಣ್ಣನ ಹೆಸರು ಇದ್ದೆ, ಪ್ರಶಾಂತ್ ಅಣ್ಣನ ಅಂದೆ, ಅಲ್ಲ ಭರತ ಅಂತ ಹೇಳಿದೆ. ಆಮೇಲೆ ಸುಮಾರು ಹೊತ್ತು ಇಟ್ಕೊಂಡು ಮಾತಾಡಿದ್ವಿ. ಅವನು ಹೇಳ್ತಾ ಇದ್ದೆ, ಬೆಳಗ್ಗೆ ಅಷ್ಟೇ ನಿನ್ನ ನೆನಪು ಮಾಡಿದ್ದೆ ಕಡೆ, ನೀನು ಮುಂಡ್ಗೋಡು ಬಸ್ಸಿಗೆ ಬಂದು ಇಳಿಯೋದು ಅದೆಲ್ಲ ಅವ್ನು ನೆನಪು ಮಾಡಿದ್ದೆ ಅಂತ. ಅವನು ಅಷ್ಟೇ, ನಂಗೆ ಅವ್ನು ನೋಡಿದಾಗೆಲ್ಲ ಅದು ಒಂದು ನೆನಪಾಗುತ್ತೆ, ನಾನು ಅಮ್ಮನವ್ರ ಹತ್ರ ಅದೇ ಅಂತ ಇದ್ದೆ. ನಾವೆಲ್ಲ ಸೈಕಲ್ ಹೊಡ್ಕೊಂಡು ಅವಾಗ ಹೋಗ್ತಿದ್ವಲ್ಲ ಬಸ್ಟ್ಯಾಂಡಿಗೆ, ಅವನು ನನ್ನ ಜೊತೆಗೆ ಒಂದ್ಸಲ ಬಂದಿದ್ದ. ಅವ್ರ ಊರ ಹತ್ರ ಒಂದು ಕೆರೆ ಇದೆ, ನಾನು ಇನ್ನೇ ಅವನಿಗೆ ಹೇಳಿಲ್ಲ ಆ ವಿಷಯನ. ಆ ಕೆರೆ ಮೇಲೆ ಒಂದು ಪೂಲ್ ಕಟ್ಟೆ ಅಂತ ಮಾಡ್ತಾರೆ ಗೊತ್ತಾ, ಅದಕ್ಕೆ ಏನಂತ ನಂಗೆ ಗೊತ್ತಿಲ್ಲ. ನೀರು ಹೋಗೋದಕ್ಕೆ ಮಾಡ್ತಾರೆ ಕೆರೆಯಿಂದ, ಹಿಂಗೆ ತೋಟದೊಳಗೆ ಹೋಗಕ್ಕೆ ಮಾಡಿದ್ರು. ಅವನು ನಾನು ಬರ್ತಾ ಇದ್ದೆ ಹಿಂದೆ, ಇವನು ಮುಂದೆ ಹೋದ ನಿಂತ್ಕೊಂಡು ನನಗಾಗಿ ಕಾಯ್ತಾ ಇದ್ದಾನೆ. ಪಾಪ ಕಟ್ಟೆ ಮೇಲೆ ಕಾಲು ಹಿಡ್ಕು ಜಾರಿ ಸೈಕಲ್ ಜೊತೆಗೇನೆ ಸೇರಿ ಆ ಕಡೆ ಬಿದ್ದಿದ್ದ ಅವನು. ನನಗೆ ಆ ಜಾಗಕ್ಕೆ ಹೋದಾಗ ಭರತ ಅಂದರೆ ನಂಗೆ ನೆನಪಾಗೋದು ಅದು ಒಂದೇನೆ. ಸುಮಾರು ಹೊತ್ತು ಪಾಪ ನಿಂತ್ಕೊಂಡು ಮಾತಾಡಿ ಹೋದ. ಬೆಂಗಳೂರಲ್ಲಿ ಯಾವುದೋ ಇಂಜಿನಿಯರಿಂಗ್ ಕಾಲೇಜಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಅವನು ಕೂಡ.
ಫಿಸಿಕಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ಏನು ಮಾಡ್ತಾರೆ ಮಕ್ಕಳು ಅಂತ ಎಲ್ಲ ಕೇಳಿ ತುಂಬ ಹೊತ್ತು ಹಳೆ ವಿಷಯ ಮಾತಾಡಿ 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 ಹೋದ. ನಾನು ಅದೇ ಅಂದ್ಕೊಂಡೆ, ನಾನು ಒಬ್ಳೆ ನಾ ಹಳೆ ವಿಷಯ ಮಾತಾಡೋದು ಅಂತ. ಬೆಳಗ್ಗೆ ನೋಡೋದು ನಿನ್ನ ನೆನ್ಪು ಮಾಡಿದ್ದೀನಿ, ನೀನು ಇವತ್ತು ಸಿಕ್ಕಿದೀಯಾ ಅಂತ ಹೇಳ್ದ. ಒಂಥರ ಖುಷಿ ಆಯಿತು ನಮಗೆ. ನಂಗೇನು ಗೊತ್ತಾ, ಆ ದೊಡ್ಡಷ್ಟಿಗೆ ಅಯ್ಯೋ ನಾನು ನಮ್ಮನೇಲಿ ಹಂಗಿದ್ದೀವಿ, ನಾವು ಹಿಂಗಿದ್ದೀವಿ ಹಂಗೆ ಮಾತಾಡೋದಕ್ಕಿಂತನೂ ನಂಗೆ ಹಳೆ ವಿಷಯಗಳು ಈ ಥರ ಮಾತಾಡಿದ್ರೆ ನಂಗೆ ಜನ ತುಂಬಾ ಇಷ್ಟ ಆಗ್ತಾರೆ. ಕೆಲವೊಬ್ರೆಲ್ಲ ಸಿಕ್ಕರೆ ಯಾಕಪ್ಪ ಸಿಕ್ಕಿದ್ರು ಅಂತ, ಅಯ್ಯೋ ನನ್ನ ಗಂಡ ಅದು ಮಾಡ್ತಾರೆ, ನನ್ನ ಮಕ್ಕಳು ಇದು ಮಾಡ್ತಾರೆ, ಬರೀ ಆ ಹೊಗಳ್ಕೊಳ್ಳೋದ ಥರ ಮಾತಾಡ್ತಾರೆ ಇವು. ನಂಗೆ ಆ ಥರದ್ದು ಇಷ್ಟ ಆಗೋದಿಲ್ಲ ಯಾವಾಗಲೂ ಅಷ್ಟೇ. ನಾನು ಯಾವಾಗಲೂ ಯಾರಾದರೂ ಸಿಕ್ಕಿದ್ರೆ ನಮಗೆ ಆ ಹಳೆ ನೆನಪುಗಳೇ ಜಾಸ್ತಿ. ಅದೇ ಅವನ ಹತ್ರ ಅಂತ ನಮ್ಮಷ್ಟು ಗಟ್ಟಿ ಬರೋಲ್ಲ ಕಣೆ ಇವಾಗಿನ ಮಕ್ಕಳೆಲ್ಲ ಅಂತ ಇದ್ದೆ. ನಾನು ಅದೇ ಅಂತ ಇದ್ದೆ ಅವನಿಗೆ, ಮರೆಯೋ ಇಲ್ಲ. ಆದರೂ ಈ ಥರ ತುಂಬ ಈಗೆಲ್ಲ ಗೊತ್ತಲ್ವ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಓದೋದಕ್ಕೆ. ಈ ಥರ ಎಲ್ಲ ಇದ್ದಿದ್ರೆ ನಾವು SLC ಪಾಸ್ ಆಗ್ತಿರ್ಲಿಲ್ಲ ಏನೋ ಅಂತ ಅಂದೆ. ಅದಕ್ಕೆ ಅವನ ಹತ್ರ, ಆದರೆ ನಮ್ಮಷ್ಟು ಗಟ್ಟಿ ಬರೋಲ್ಲ ಬಿಡು ಮಕ್ಕಳು ಅಂತಿದ್ದ ಅವನು. ಯಾಕಂದರೆ ನಾವು ಎಷ್ಟೆಷ್ಟು ದೂರ ನಡ್ಕೊಂಡು ಸ್ಕೂಲಿಗೆಲ್ಲ ಹೋಗ್ತಾ ಇದ್ವಿ. ಒಂಥರ ಖುಷಿ ಅಂತ ಅನ್ನಿಸ್ತು ನೆನ್ನೆ. ಇವತ್ತಾದರೆ ಹುಷಾರಿಲ್ಲದಾಗಿದೆ, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ನನಗೆ. ಅಮ್ಮ ಗಿಡಕ್ಕೆ ನೀರು ನೋಡೋಕೆ ಹೋಗ್ತೀನಿ ಅಂತ ಹೇಳಿದ್ರು. ಶ್ರೇಯ್ಗ್ ಅದೇ ಕೇಳಿದ್ರು, ತಿಂಡಿ ಮಾಡ್ಕೊಟ್ಟು ಹೋಗ್ಲ ಆಮೇಲೆ ಬರಲ್ಲ ಅಂದ್ರೆ ಅವನು ಆಮೇಲೆ ಬರ್ರಿ ಅಂದ. ನಾನು ಗೇರು ಬೀಜಕ್ಕೆ ಹೋಗ್ಬೇಕಾಗಿತ್ತು, ಸುಮ್ಮನೆ ಕುತ್ಕೊಂಡಿದ್ದೀನಿ. ಹೋಗ್ಲೋ ಬೇಡ ಹೋಗ್ಲೋ ಬೇಡ ಅಂತ ಯಾಕೋ ಹೋಗಕ್ಕೆ ಬೇಡ ಥರ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಹೋದ್ರೆ ಹೋದೆ, ಬಿಟ್ಟರೆ ಇವತ್ತು ಹಪ್ಪಳದಕ್ಕೆ ತಿರ್ಸ್ಬೇಕು. ನಿನ್ನೆ ಒಂದು ಎರಡು ಮೂರು ಸಲ ಕೈನ ಸುಟ್ಕೊಂಡ್ಬಿಟ್ಟೆ ನಾನು. ನನ್ನ ಕೈ ತೋರ್ಸೋಕ್ಕೆ ನನಗೆ ಹೇಸಿಗೆ ಆಗುತ್ತೆ ಗೊತ್ತಾ. ಆ ಮುಳ್ಳೆಲ್ಲ ತೆರೆದು ತೆರೆದು ಕೆಲಸ್ತಾರೆ. ಪಾಪ ಅದೇ ಹೇಳ್ತಾ ಇದ್ರು, ಶರ್ಟ್ ಹಾಕ್ಕೊಂಡು ಬನ್ನಿ ಬನ್ನಿ ಅಂತೇಳಿ. ನನ್ಗೆ ಇಲ್ಲೆಲ್ಲ ಕೈ, ನಾನು ಬಳೆ ಗಿಳೆ ಎಲ್ಲ ತೆಗೆದಿಟ್ಕೊಬಿಟ್ಟಿದ್ದೀನಿ. ನನ್ನ ಕೈ ತೋರ್ಸೋಕ್ಕೆ ಹೇಸಿಗೆ, ನನ್ನ ಕೈಯಲ್ಲಿರೋ ಉಗುರುಗಳು ಯಪ್ಪ ಇದು ಯಾವಾಗೆಲ್ಲ ಸರಿಯಾಗುತ್ತೋ ಅಂತ ನನಗೆ ಹೇಸಿಗೆ ಆಗ್ತಾ ಇದೆ. ಅಮ್ಮ ಒಂದಿಷ್ಟು ಬೆಂಡೆಕಾಯಿನ ಬಿಟ್ಕೊಂಡಿದ್ರು ಬೀಜಕ್ಕೆ ಅಂತ. ಇನ್ನು ಮಳೆಗಾಲ ಶುರುವಾಗುತ್ತಲ್ವ, ಆವಾಗ ಹಾಕೋದಕ್ಕೆ ಅಂತೇಳಿ ದಿನಾ ಹೇಳ್ತಾಯಿದ್ರು ನನಗೆ, ಅವನ್ನ ಕೊಯ್ದಿಡು ಕೊಯ್ದಿಡು, ನಿಂಗೂ ಆಗುತ್ತೆ ನನಗೂ ಆಗುತ್ತೆ ಅಂತ. ನಂಗೆ ದಿನಾ ಆಗ್ತಾನೆ ಇರಲಿಲ್ಲ. ಒಂದಿನ ಕೊಯ್ದಿಟ್ಟಿದ್ದೆ ನೋಡಿ, ಇಷ್ಟು ಕೊಯ್ದಿಲ್ಲ ಇಟ್ಟಿದ್ದೀನಿ. ಇಲ್ಲಿ ಕಿಟಕಿ ಮೇಲೆ ಬಿಸಿಲು ಬರುತ್ತಲ್ವಾ, ಅಲ್ಲೇ ಒಣಗುತ್ತೆ ಅಂತ ಅಲ್ಲೇ ಇಟ್ಟಿದ್ದೀನಿ. ಅದರಲ್ಲೇ ಬೀಜ ಕೂಡ ಉದುರಿದೆ. ಅಮ್ಮನೂ ಗಿಡಕ್ಕೆ ನೀರು ನೋಡೋದಕ್ಕೆ ಹೋಗಿದ್ರಲ್ಲ, ಮತ್ತೆ ಸುಮ್ಮನೆ ಕುತ್ಕೊಂಡು ಒಬ್ಳೆ ಏನು ಟೈಮ್ ಪಾಸ್ ಮಾಡೋದು ಅಂತ ಹೇಳಿ ಅಮ್ಮ ಬರೋದ್ರೊಳಗೆ ನಾನು ಹೋಗಿ ಒಂದು ಬಕೆಟಾರು ಗೇರು ಬೀಜ ಆರಿಸ್ಕೊಂಬರೋಣ ಅಂತ ಹೋದೆ. ಒಂದು ಮುಕ್ಕಾಲು ಬಕೆಟ್ ಅಷ್ಟು ಸಿಕ್ತು, ತುಂಬ ಬಿದ್ದಿದೆ. ನನಗೆ ಯಾಕೋ ಆರ್ಸೋಕ್ಕೆ ಬೇಡ ಅಂತ ಅನ್ನಿಸ್ತು. ಸುಮ್ಮನೆ ಮನೇಲಿ ಕೂರೋದೇನು ಅಂತ ಹೋದಗ್ಗೆ ಒಂದು ಮುಕ್ಕಾಲು ಬಕೆಟಷ್ಟು ಆರಿಸ್ಕೊಂಡು ಬಂದೆ. ಇವಾಗ ಅಮ್ಮ ಕೂಡ ತಿಂಡಿಗೆ ರೆಡಿ ಮಾಡ್ತಾಯಿದ್ರು. ಕೆನೆ ತುಪ್ಪಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ತುಂಬ ಉಪ್ಪು ತೊಗೊಳ್ಳಲ್ಲ ಇದು, ಆಮೇಲೆ ತುಂಬಾ ಬೇಯಿಸಬಾರ್ದು ಇದು. ಅದೊಂಚೂರು ತುಪ್ಪ ತುಪ್ಪ ಬಿಡ್ತಾ ಬರುತ್ತೆ, ಆವಾಗ ತೆಗೆದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆದರೆ ಪದೇ ಪದೇ ಅದನ್ನು ಕೈಯಾಡ್ತಾನೆ ಇರಬೇಕಾಗುತ್ತೆ. ನಾನು ಪಾತ್ರೆ ಯಾವುದೂ ಸಿಗಲಿಲ್ಲ, ಹಾಗಾಗಿ ಸಣ್ಣ ಒಂದು ಪಾತ್ರೆಗೆ ಹಾಕ್ಬಿಟ್ಟೆ. ಅದು ಸ್ವಲ್ಪ ಸ್ವಲ್ಪ ಸಿದೋಗ್ತಾ ಇತ್ತು, ಹಾಗಾಗಿ ಪದೇ ಪದೇ ಅದನ್ನು ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಅಮ್ಮ ಗೋಧಿ ಕಡುಬು ಕೂಡ ಮಾಡಿದ್ರು, ಕೆನೆ ತುಪ್ಪ ಕೂಡ ರೆಡಿಯಾಗಿದೆ, ಹಾಗೆ ಈರುಳ್ಳಿ ಚಟ್ನಿ ಕೂಡ ರೆಡಿಯಾಗಿದೆ. ಇದಕ್ಕೆ ಈರುಳ್ಳಿ ಚಟ್ನಿಗೆ ಬೆಣ್ಣೆ ಮತ್ತು ಸಾರಿ ಗೋಧಿ ಕಡುಬಿಗೆ ಬೆಣ್ಣೆ ಮತ್ತು ಈರುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬಾಣಂತಿಯರಿಗೆ ಇದು ಮಾಡಿ ಕೊಡ್ತಾರೆ. ಇದನ್ನು ಹೆಚ್ಚಾಗಿ ನಮ್ಮಲ್ಲಿ ಬಾಣಂತಿಯರಿಗೆ ಮಾಡೋದು ಜಾಸ್ತಿ, ಇಲ್ಲಾಂದರೆ ರಾತ್ರಿ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಲ್ವ, ಆವಾಗ ಮಾಡ್ತಾರೆ. ಶ್ರೇಯುಗೆ ಕೆನೆ ತುಪ್ಪ ಹಾಕ್ಕೊಡ್ಲ ಅಂತ ಹೇಳಿದೆ, ಅವನು ಬೇಡ ಅಂತ ಅಂದ. ಹಾಗಾಗಿ ಅವನಿಗೆ ಬೆಣ್ಣೆ ಮತ್ತು ಈರುಳ್ಳಿ ಚಟ್ನಿನ ಹಾಕಿ ಕೊಡ್ತಾ ಇದ್ದೀನಿ. ನನಗೆ ಮಾತ್ರ ಕೆನೆ ತುಪ್ಪ ಇಷ್ಟ, ಹಾಗಾಗಿ ನಾನು ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕೆನೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಕೆನೆ ತುಪ್ಪ ಏನಾದರೂ ಇದ್ದರೆ ಬರೀ ರೊಟ್ಟಿಗೂ ಕೂಡ ಅದನ್ನು ಹಚ್ಕೊಂಡು ತಿನ್ಬೋದು, ಹಾಗೆ ಕಡುಬಿಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಆದರೆ ನಿಮ್ಮ ನಂದಿನಿ ಹಾಲಲ್ಲಿ ಇಷ್ಟು ದಪ್ಪ ಕೆನೆ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿ ಎಮ್ಮೆ ಹಾಲಲ್ವಾ, ಹಾಗಾಗಿ ದಪ್ಪ ಕೆನೆ ಗಟ್ಟಿರುತ್ತೆ, ಒಳ್ಳೆ ಚಾಕುದಲ್ಲಿ ಕೊಯ್ಯೋ ಥರನೇ ಇರುತ್ತೆ. ನಾನು ಫಸ್ಟು ಕೆನೆ ತುಪ್ಪ ಹಚ್ಕೊಂಡೆ ತಿಂದೆ. ತುಂಬ ಬಂದಾಗಿಂದ ತಿನ್ನಬೇಕು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೋದಕ್ಕೇ ಆಗಿರಲಿಲ್ಲ. ಹಾಗಾಗಿ ಇವತ್ತು ಅಮ್ಮ ಬೆಳಗ್ಗೆ ನೆನಪು ಮಾಡಿದ್ರು ನಾನು ಟೀ ಮಾಡೋದಕ್ಕಿಂತ ಮುಂಚೆ, ಹಾಗಾಗಿ ಫಸ್ಟು ಕೆನೆ ತೆಗೆದಿಟ್ಕೊಂಡು ಮಾಡಿದ್ದೀನಿ. ಇವತ್ತು ಹಪ್ಪಳ ಮಾಡಿದ್ದು ಅಮ್ಮಂಗೆ, ಇವಾಗ ಹಪ್ಪಳ ಮಾಡ್ತಾ ಇರೋದು ನನಗೆ. ಅಮ್ಮಂಗೆ ಹೆಚ್ಚಿಗೆ ಹುಳಿ ಎಲ್ಲ ಬೇಡ, ಹಾಗಾಗಿ ಅವರಿಗೆ ಎರಡೇ ದಿನ ಮೂರೇ ದಿನ ನೆನೆಸ್ಬಿಟ್ಟು ಹಪ್ಪಳ ಒಂದು ದಿನ ಹಿಟ್ಟನ್ನು ನೆನೆಯಕ್ಕೆ ಬಿಡ್ತಾರೆ ರುಬ್ಬಿ ಆದ ನಂತರ. ಅಮ್ಮಂಗೆ ಆ ಥರ ಬೇಡ ಅಂತ ಅಂದರು, ಅದು ಮತ್ತು ಚಿನ್ನಿ ಕೂಡ ಬರೋದಿತ್ತಲ್ವ, ಹಾಗಾಗಿ ಆ ಟೈಮ್ನ ನೋಡಿ ನಾವು ನೆನೆಸಿದ್ದು ಒಳ್ಳೆಯದಾಯಿತು. ಯಾಕಂದರೆ ಅಷ್ಟು ಬೇಗ ಬೇಗ ಮಾಡ್ಕೊಂಡೇ ಹೋಗಿದ್ರೆ ನಂಗೆ ಮಾಡೋಕ್ಕೇ ಆಗ್ತಿರ್ಲಿಲ್ಲ. ಯಾವಾಗೂ ಅಷ್ಟೇ, ಈ ಬೇಸಿಗೆ ರಜಾ ಬಂತಂದರೆ ನನಗೆ ಕೆಲಸದ ಸುರಿಮಳೆ ಅಂತಲೇ ಹೇಳ್ಬೋದು.
ಗೇರುಬೀಜ ಆರಿಸೋದು, ಹಾಗೆ ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಅದೆಲ್ಲ ನಾವು ಮಿಡಿ ಉಪ್ಪಿನಕಾಯಿ ಏನು ಹಾಕೋದಿಲ್ಲ. ತುಂಬ ಜನ ಕೇಳ್ತೀರ ಮಿಡಿ ಉಪ್ಪಿನಕಾಯಿದ್ದು ವಿಡಿಯೋ ಮಾಡಿ ಅಂತೇಳಿ. ಮಿಡಿ ಉಪ್ಪಿನಕಾಯಿ ಏನು ನಾವು ಹಾಕೋದಿಲ್ಲ, ಯಾಕಂದರೆ ನಾವು ಚೆನ್ನಾಗಿರೋದೇ ಸಿಗುತ್ತೆ ನಮ್ಮೂರಲ್ಲೇ. ನಮ್ಮ ರಿಪ್ಪನ್ಪೇಟೆ ತುಂಬ ಫೇಮಸ್ ಮಿಡಿ ಉಪ್ಪಿನಕಾಯಿ ಮಾರಾಟ ಮಾಡೋದ್ರಲ್ಲಿ. ಎರಡು ಮಿಡಿ ಉಪ್ಪಿನಕಾಯಿ ಅಂಗಡಿಗಳಿದ್ದಾವೆ, ನಾವು ಅದರಲ್ಲೇ ತೊಗೊಳ್ಳೋದು ಜಾಸ್ತಿ. ಯಾಕಂದರೆ ಮಿಡಿಯೆಲ್ಲ ಅವಾಗೆಲ್ಲ ಬಂದು ಮನೆ ಹತ್ರ ಮಾರೋದು ಅದೆಲ್ಲ ಮಾಡ್ತಾಯಿದ್ರು, ಇವಾಗೆಲ್ಲ ಯಾರೂ ಬರೋದೇ ಇಲ್ಲ. ಹಾಗಾಗಿ ನಮಗೆ ಅದೇ ಈಸಿ ಅಂತ ಅನಿಸುತ್ತೆ. ದುಡ್ಡು ಕೊಟ್ಟರೆ ಉಪ್ಪು ಹಾಕಿರೋದು ಸಿಗುತ್ತೆ, ಆಮೇಲೆ ಖಾರ ಹಾಕಿರೋದು ಸಿಗುತ್ತೆ. ಹಾಗಾಗಿ ನಮಗೆ ಯಾವ್ದು ಬೇಕೋ ಅದನ್ನು ತೊಗೊತೀವಿ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಉಪ್ಪಿಗೆ ಹಾಕಿರೋದನ್ನು ತಂದು ಅಮ್ಮನ ಹತ್ರ ಖಾರ ಹಾಕಿಸ್ತಾ ಇದ್ದೆ. ಇವಾಗ ಏನಿಲ್ಲ, ಖಾರ ಹಾಕಿರೋದನ್ನೇ ತೊಗೊಬಿಡ್ತೀನಿ, ಯಾಕಂದರೆ ಎರಡದ್ದು ರೇಟು ಸೇಮ್ ಇರುತ್ತೆ. ಹಾಗಾಗಿ ತುಂಬ ಜನ ಕೇಳ್ತೀರಾ ಮಿಡಿ ಉಪ್ಪಿನಕಾಯಿ ರಸ ಕಪ್ಪಾಗುತ್ತೆ ಏನು ಅಂತ ಹೇಳಿ. ನಾವು ಹಾಕಿದಾಗ ಕೂಡ ಹಾಗೇ ಆಗುತ್ತೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆದರೆ ಅವರು ಅಂಗಡಿಲಿ ಮಾರ್ತಾರಲ್ವ, ಅವ್ರದ್ದು ಮಾತ್ರ ಯಾವಾಗಲೂ ಅಷ್ಟೇ ಆ ಕಲರ್ ಬದಲಾವಣೆನೇ ಆಗಿರೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದೇ ನಾವು ಹಾಕಿದ್ರೆ ಕಪ್ಪ ಆಗೇ ಬಿಡುತ್ತೆ. ಕೈ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ಸಣ್ಣ 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 ಮುಳ್ಳುಗಳು ಕಪ್ಪಿರುತ್ತಲ್ವ, ಈ ಖಾರ ಮುಟ್ಟಿದ ತಕ್ಷಣ ಕೈ ಒಂದು ಬಗ 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 ಅನ್ನುತ್ತೆ. ಅಂದರೆ ಊಟ ಮಾಡೋದಕ್ಕಾಗ್ತಿಲ್ಲ, ನನಗೆ ಮೊಸರು ಅನ್ನ ಊಟ ಮಾಡಿ ಜೀವನ ಮಾಡ್ತಾ ಇದ್ದೀನಿ, ಖಾರ ಮುಟ್ಟೋಕ್ಕೇ ಆಗಲ್ಲ, ಆ ಥರ ಉರಿತಾ ಇದೆ. ಇಷ್ಟು ಹಿಟ್ಟನ್ನ ತಿರ್ಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ರುಬ್ಬೋಣ ಅಂತ ಕ್ಲೋಸ್ ಮಾಡಿದೆ. ಹಾಗೆಯೇ ನೀರು ಕುಡಿಯೋಕ್ಕೆ ಹೋಗೋಣ ಅಂತ, ಸಾರಿ ನೀರು ತರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಸಿಲಿಂಡ್ರ್ ಬರುತ್ತೆ, ಹಾಗಾಗಿ ಒಂದು ಸಿಲಿಂಡ್ರನ್ನ ಇಳಿಸ್ಕೊಬೇಕು. ಹೊರಗಡೆ ಇಟ್ಟರೆ ಅವರೇ ಬಂದು ಮನೆ ಹತ್ರ ಇಳಿಸಿ ಹೋಗ್ತಾರೆ. ಬಂದಿದ್ದಾಳೆ, ಇವತ್ತು ಬರೋಲ್ಲ ಅಂತ ಅನ್ಕೊಂಡಿದ್ವಿ. ಹಪ್ಪಳದಕ್ಕೆ ರುಬ್ಬಿ ಆಯಿತು, ಆವಾಗಲೇ ಒಂದು ಪಾತ್ರೆ ರುಬ್ಬಿದೆ, ಈಗ ಇನ್ನೊಂದು ಇಷ್ಟು ರುಬ್ಬಿ ಇಟ್ಟೆ. ಟೈಮು ಕರೆಕ್ಟಾಗಿ 12 ಗಂಟೆ, ಎಷ್ಟೊತ್ತಿಗೆ ಶುರು ಮಾಡಿದ್ದೆ ನಾನು ಹತ್ತತ್ರ ಅಂದರೆ ಒಂದು ಗಂಟೆ ಬ್ರೇಕ್ ತೊಗೊಂಡೆ. ಸ್ಮಿತಾ ಬಂದಿದ್ದಾಳೆ ನೆನ್ನೆ ರಜಕ್ಕೆ, ಅವಳು ಬಂದಿದ್ಲು ಮತ್ತೆ ನೀರು ತರಕ್ಕೆ ಹೋಗಿದ್ದೆಲ್ಲ, ನೀರು ತೊಗೊಬರಷ್ಟು ಅವಳು ಬಂದ್ಲು. ಅವಳು ಬಂದ್ಲು ಒಂದು 1.5 ಗಂಟೆ ಅವಳ ಹತ್ರ ಮಾತಾಡಿದ್ವಿ. ಅಷ್ಟೊತ್ತಿಗೆ ನಾನು ಮಿಕ್ಸಿ ಕೂಡ ತಣ್ಣಗಾಗಿದ್ದೆ, ಯಾಕಂದರೆ ಇಷ್ಟಿಷ್ಟು ರುಬ್ಬಿದಾಗ ಮಿಕ್ಸಿ ಬಿಸಿ ಆಗುತ್ತೆ ಗೊತ್ತಾ. ಮುಖ ತೊಳೆದ್ನ, ಅದು ಐಲೈನರಲ್ಲಿ ಒಂದು ಚುಕ್ಕೆ ಇಟ್ಕೊಂಡಿದ್ದೆ. ಐಟೆಕ್ಸ್ ತಂದಿಲ್ಲ, ಮರೆತು ಬಿಟ್ಟಿದ್ದೀನಿ. ಇಲ್ಲೊಂದು ಇತ್ತು, ಅದು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅದು ಸ್ಟಿಕ್ಕರ್ ಇಟ್ಟರೆ ಹೆಂಗೆ ಗೊತ್ತಾ, ನಂಗೆ ದಿನ ಅದೊಂದು ಅಷ್ಟು ಜಾಗ ಕಡತ ಶುರು ಆಗಿಬಿಡುತ್ತೆ. ಈಗ ದಿನ ಇಟ್ಟದಕ್ಕೆ ಕಡತ ಶುರು ಆಗಿದೆ, ಅದಕ್ಕೇ ಒಂದು ಐಲೈನರಲ್ಲಿ ಒಂದು ಚುಕ್ಕೆ ಇಟ್ಕೊಂಡಿದ್ದೆ. ನಂಗೆ ಬರೀ ಹಣೆಗಿರೋಕ್ಕೂ ಒಂಥರ ಅನಿಸುತ್ತೆ. ನಮ್ಮ ರೇಣುಕಾಕ ಬಂದಿದ್ದಾಳೆ, ನಾನು ಅವತ್ತೋ ಅವಳು ನನ್ನ ಹತ್ರನೇ ಹೇಳೋಗಿದ್ಲು 3 ದಿನಕ್ಕೆ ಒಂದ್ಸಲ ಬರ್ತೀನಿ ಅಂತ ಹೇಳಿದವಳು. ಅವಳು ಇವತ್ತು ಬರೋದಲ್ಲ ಆಗಿತ್ತು, ನೆನ್ನೆ ಬರೋದಾಗಿತ್ತು. ನಾನು ಇಲ್ಲ ನಮ್ಮಮ್ಮ ಬೈತಾರೇನೋ ಅಂತ ಅನ್ಕೊಂಡೆ, ಸದ್ಯ ಬೈಲಿಲ್ಲ. ಅವ್ರು ಹೇಳ್ತಾ ಇದ್ರು ಇವತ್ತು ಬರ್ತಾಳವಳು ದೋಸೆ ನೆನ್ಸನ ದೋಸೆ ನೆನ್ಸನ ಅಂತ ಹೇಳಿದ್ರು. ಇಲ್ಲ ಅಮ್ಮ ಅವಳು 3 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದಾಳೆ ಅಂತ ನಾನು ಬೇಡ ಅಂದೆ. ಸದ್ಯ ಅವಳು ಬಂದಾಗ ಬೈಲಿಲ್ಲ, ಇಲ್ಲಾಂದ್ರೆ ಇವತ್ತು ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇತ್ತು ನಂಗೆ ಅಮ್ಮನ ಹತ್ರ. ಅವಳು ರೇಣುಕಿನೂ ಅಂದ್ಲು ಅಮ್ಮ ಬೈತತೇನಾ ಅಂತ. ನನಗಾಗಿ ಏನು ತಿಂಡಿ ಮಾಡ್ಕೊಡೋಕೆ ಬೇಡ ಅಂದ್ರೆ, ನಾವಿವತ್ತು ಗೋಧಿ ಕಡುಬು ಮಾಡ್ಕೊಂಡ್ವಿ, ಆ ಗೋಧಿ ಕಡುಬು ಪೂರ್ತಿ ಖಾಲಿ ಆಯ್ತು, ಒಂದು 2-3 ಉಳಿದಿದಾವೆ ಅಷ್ಟೇ. ಶ್ರೇಯನು ತಿನ್ನಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ ಅವನಿಗೆ, ಮ್ಯಾಗೆ ತಿನ್ನಂಗಾಗಿತ್ತು ಅನ್ಸುತ್ತೆ. ಅದಕ್ಕೆ ಅಮ್ಮ ಗೋಧಿ ಕಡುಬು ಮಾಡಿದಾಗ ಅಮ್ಮನ ಸೀರೆ ಹಿಂಗೆ ಒಡ್ಸ್ಕೊಂಡಿದ್ದಾರೆ, ಯಾಕಂದರೆ ಗಾಳಿ ಪೂರ್ತಿ ಹಾರಿ ಬರ್ತಾ ಇದೆ. ಬೈದ್ನ ಹಾಕಿ 2 ಗೋಧಿ ಕಡುಬು ತಿಂದು ಹೋಗಿದ್ದ ಅವನು. ಚೆನ್ನಾಗಾಗಿತ್ತು, ಆದರೆ ಸ್ವಲ್ಪ ದಪ್ಪ ಮಾಡಿದ್ರಮ್ಮ ಇವತ್ತು, ಯಾಕೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ. ಈರುಳ್ಳಿ ಚಟ್ನಿ ಸೂಪರಾಗಿತ್ತು, ಆದರೂ ಖಾರ ಆಗಿಬಿಟ್ಟಿತ್ತು. ಹೊಸ ಮೆಣಸು ಏನಾಗಿದೆ ಗೊತ್ತಾ, ತುಂಬಾ ಖಾರ ಇದೆ, ಹಪ್ಪಳನೂ ಅಷ್ಟೇ, ತಿಂದ ಮೇಲೆ ಖಾರ ಖಾರ ಥರ ಅನಿಸುತ್ತೆ. ಇವತ್ತು ಕೆನೆ ತುಪ್ಪ ಮಾಡಿಸ್ಕೊಂಡಿದ್ದೀನಿ ಅಮ್ಮ, ಇನ್ನೊಂಚೂರು ಕೆನೆ ಹಾಕಿ ಮತ್ತೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದನ್ನು ಬೇಡ ಅಂತ ಹೇಳಿದೆ, ಅದೇನು ಗೊತ್ತಾ, ಇದ್ರೆ ತಿನ್ನೋಣ ತಿನ್ನೋಣ ಅಂತ ಅನಿಸುತ್ತೆ, ತಿನ್ನಬಾರ್ದಲ್ವಾ, ಹಾಗಾಗಿ ಮತ್ತೆ ಮಾಡಿಟ್ಟಿದ್ದಾರೆ ಈಗ ಅದನ್ನು. ಹಪ್ಪಳ ಮತ್ತು ಅದನ್ನು ತಿನ್ನಬೇಕು, ಕೆನೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ಮನೆ ಇದ್ದ ಎಮ್ಮೆ ಈಗ ನಾವು 10 ಗಂಟೆ ಕುತ್ಕೊಂಡಾಗ ಹಿಂಗೆ ಹೊಡ್ಕೊಂಡು ಹೋಗಿದ್ದೆ ಮೇಯಿಸೋಕ್ಕೆ ಅಂತ, ಈಗ ಮನೆಗೆ ಹೋಗೋದು ಕರೆಕ್ಟ್ 12 ಗಂಟೆ ಮನೆಗೆ ಹೋಗ್ತವೆ. ಪಾಪ ಅವೆಂತ ಮೇಯ್ತವೆ, ಕಾಲು ಆಡ್ಕೊಂಡು ಹಂಗೆ ಮನೆಗೆ ಹೋಗೋದು. ಒಂದು 3 ಗಂಟೆ ತನಕ ಮೇಯಿದ್ರೆ ಮೇಯೋದು ಅಂದರೆ ತಿನ್ನೋದಂತ ಹುಲ್ಲನ್ನು. ರೇಣುಕಾಕ ಬಂದೊಂದಷ್ಟು ಪಾತ್ರೆ ತೊಡೋದು, ಯಾಕೆ ಇವತ್ತು ಪಾತ್ರೆ ತೊಡೋದಿಲ್ಲ ಅಂತ ಬೆಳಗ್ಗೆಯಿಂದ 5 ನಿಮಿಷ ಪುರ್ಸೋತಿಲ್ಲ, ಯಾಕಂದ್ರೆ ನಾನು ಗೇರುಬೀಜ ಆರ್ಸಕ್ಕೆ ಹೋದೆ, ಆಮೇಲೆ ಬಂದವಳು ಹಪ್ಪಳದಕ್ಕೆ ತಿರುಸ್ದೆ, ಹಾಗಾಗಿ ಪಾತ್ರೆ ಸವಾಸಕ್ಕೆ ಹೋಗಿಲ್ಲ. ಅವಳು ಬರಲ್ವಲ್ಲ, ನಾನು ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ಮಿತ ದೊಡ್ಡ ಮನೆಗೆ ಹೋಗೋಣ ಅಂತ ಅಂದು ಸಂಜೆ ಹೋಗೋಣ ಅಂದೆ, ಯಾಕಂದರೆ ಬೆಳಗ್ಗೆಯಿಂದ ನನಗೆ ಕೆಲಸ ಆಗಿದೆ. ಅದಕ್ಕೆಲ್ಲ ಈಗ ಒಂದಷ್ಟು ಪಾತ್ರೆ ತೊಳೆದು ಸ್ನಾನ ಮಾಡಿ ಒಂದು ಜ್ಯೂಸ್ ಮಾಡೋಣ ಅಂತ ಹಣ್ಣನ್ನು ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಊರಿಂದ ಅವಾಗ ಬರಬೇಕಿದ್ರೆ ತಂದಿರೋ ಹಣ್ಣು ಎಲ್ಲ ಹಾಳಾಗ್ತಾ ಇದ್ದಾವೆ, ಮಾಡೋಕ್ಕೆ ಆಗಿಲ್ಲ. ಈ ಥರ ಏನದು ಪುರ್ಸೊತ್ತಿಲ್ಲದಷ್ಟು ಕೆಲಸ ಆಗಿದೆ, ಇನ್ನು ಎಂತ ಮಾಡೋದು. ನೋಡಿ ಇದಿಷ್ಟಿನ್ನೂ ಕ್ಲೀನ್ ಮಾಡಿಲ್ಲ, ರೇಣುಕಾಕ ಬಂದಿಯಾಳಲ್ಲ ಇವತ್ತು, ಅವಳ ಹತ್ರ ಕ್ಲೀನ್ ಮಾಡಿಸೋದು. ಪಾತ್ರೆ ತೊಳಿತೀನಿ ಈಗ, ಶ್ರೇಯನ್ ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ,
ಅರೇ ಹೆಣ್ಕಕ್ಕ ಬಂದು ಹೇಳಿ ಬಟ್ಟೆ ಒಂದು ವಾಶ್ ಮಾಡಿಕೊಡು ಅಂತ, ನಂಗೆ ಯಾಕೋ ಬಟ್ಟೆ ವಾಶ್ ಮಾಡೋಕ್ಕೆ ಬೇಡ ಥರ ಅನಿಸ್ತದೆ. ಅಲ್ಲೂ ಮಾಡಿ ಮಾಡಿ ಬೇಜಾರಾಗಿದೆ ಅಲ್ಲ. ಪಾತ್ರೆ ತೊಳಿತೀನಿ, ಮಸ್ಕ್ ಮೇಲೆ ಒಂದು ಮಿಲ್ಕ್ ಶೇಕ್ ಮಾಡಿದ್ದೆ. ಅದು ಏನಂದರೆ ಹೆಚ್ಚಿದ್ದು ಸ್ವಲ್ಪ ದೊಡ್ಡದಾಗಿತ್ತು, ಮತ್ತು ಅದೊಂಥರ ಬತ್ತದಂಗೆ ಆಗಿಬಿಟ್ಟಿತ್ತು, ಹಾಗಾಗಿ ಅದು ಅಷ್ಟು ಚೆನ್ನಾಗಿ ನುರಿಲೇ ಇಲ್ಲ. ಆದರೂ ಮಧ್ಯೆ ಒಂದೊಂದು ಸಿಕ್ಕಾಗ ಚೆನ್ನಾಗಿ ಅಂತ ಅನಿಸುತ್ತೆ. ಆರಾಮಾಗಿ ಕುತ್ಕೊಂಡು ಹೊರಗಡೆ ಕುತ್ಕೊಂಡು ಮಸ್ಕ್ ಮೇಲೆ ಜ್ಯೂಸನ್ನ ಕುಡಿತಾ ಇದ್ದೀನಿ. ಹಾಗೆಯೇ ಒಂದು ಮುಖಕ್ಕೆ ಏನಾದರೂ ಒಂದು ಫೇಸ್ ಪ್ಯಾಕ್ನ ಮಾಡಿಬಿಟ್ಟು ಈಗ ಸ್ನಾನಕ್ಕೆ ಕೂಡ ಹೋಗಬೇಕು. ಕೆಲಸ ಎಲ್ಲ ಆಯಿತು, ಇನ್ನು ಮುಂದಿನ ಕೆಲಸ ನಮ್ಮ ರೇಣುಕಕ್ಕ ನೋಡ್ಕೊತಾಳೆ. ಇವತ್ತಿನ ಕೆಲಸ ನಂದು ಮುಗೀತು, ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಅಷ್ಟೇ, ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದಾಗಿಂದ ಊಟ ಮಾಡಿ ದಿನ ಮಧ್ಯಾಹ್ನ ನಿದ್ದೆ ಕೂಡ ಮಾಡ್ತಾ ಇದ್ದೀನಿ. ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ.